ಹಾಯ್ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಅಂದರೆ ಹೇರ್ ಕೇರ್ನ ಯಾವ ರೀತಿ ಮಾಡೋದು ಹೇಳಿ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಅಂತ ತುಂಬ ಜನನೇ ಕಮೆಂಟ್ ಮಾಡಿದರು ಹೇರ್ ಕೇರ್ ರುಟೀನ್ ಯಾವ ರೀತಿ ನಾವು ಹೇರನ್ನು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಗ ಉದ್ದಾಗಬೇಕು ಬೇಗ ದಪ್ಪ ಆಗಬೇಕು ಚೆನ್ನಾಗಿ ಹೇರನ್ನು ಯಾವ ರೀತಿ ಮೇಂಟೈನ್ ಮಾಡೋದು ಅಂತೇಳಿ ಶೇರ್ ಮಾಡೋದಕ್ಕೆ ಸೊ ಇದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಟಿಪ್ಸ್ನ ನಾನಿಲ್ಲಿ ಇದ್ದೀನಿ ನಿಮ್ಮ ಜೊತೆ ನಾನು ಈ ವೇಯಲ್ಲಿ ಐ ಥಿಂಕ್ ತುಂಬ ಟೈಮಿಂದ ಹೀಗೆ ಮಾಡ್ತಾ ಇದ್ದೀನಿ ನನ್ನ ಹೇರ್ ಗ್ರೋತಲ್ಲಿ ತುಂಬಾ ಡಿಫ್ರೆನ್ಸ್ ಕಾಣ್ತಾ ಇದೆ ನಾನು ಫೋಟೋ ಹುಡುಕಿ ನಾನು ಥಮ್ನೆಲಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಮೊದಲು ಹೇರ್ ಹೇಗಿತ್ತು ಇವಾಗ ಹೇಗಿತ್ತು ಅಂತೇಳಿ ನಾನು ಟ್ರೈ ಮಾಡ್ತೀನಿ ಹೇರ್ ಹೇರ್ದೆಲ್ಲ ಅಂದರೆ ಕೂದಲಿಂದೆಲ್ಲ ಯಾರು ಫೋಟೋ ತೆಗೆಯೋದಕ್ಕೆ ಹೋಗಲ್ಲ ಸೊ ನಾನು ಫೋಟೋ ತೆಗಿಲಿಲ್ಲ ಇದನ್ನು ಫಾಲೋ ಮಾಡೋದಕ್ಕಿಂತ ಮುಂಚೆ ಬಟ್ ಖಂಡಿತವಾಗ್ಲೂ ನಾನು ಹುಡುಕ್ಬಿಟ್ಟು ಥಮ್ನೆಲಲ್ಲಿ ಹಾಕ್ತೀನಿ ಹೇಗಿತ್ತು ಅಂತೇಳಿ ಕೂದಲು ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಎಣ್ಣೆ ಮಾಡ್ಕೊಳ್ಬೇಕಾಗತ್ತೆ ಈ ಎಣ್ಣೆನ ಏನು ಮಾಡ್ತೀನಿ ಅಂದರೆ ನಾನೊಂದು ಚಿಕ್ಕ ಪ್ಲೇಟಲ್ಲಿ ಅಥವಾ ಯಾವುದ್ರಲ್ಲಾದರೂ ಮಾಡಿ ಇಟ್ಕೊಳ್ತೀನಿ ಇದನ್ನ ಒಂದು ತಿಂಗಳ ತನಕ ಅಥವಾ ಒಂದು ಎರಡು ವಾರಕ್ಕೋಸ್ಕರ ಒಟ್ಟಿಗೆನೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿಬಿಟ್ಟು ಆಮೇಲೆ ಹಾಗೆ ಮುಚ್ಚಿಡ್ತೀನಿ ನಿಮ್ಮ ಹತ್ರ ಒಂದು ಜಾರ್ ಅಥವಾ ಬಾಟಲ್ ಯಾವುದಾದ್ರೂ ಖಾಲಿಯಾಗಿರೋದಿದ್ರೆ ಆಗಿರೋದಿದ್ರೆ ಅದರೊಳಗಡೆ ಮಾಡ್ಕೊಳ್ಬೋದು ಇಲ್ಲಿ ನಾನು ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಹೇಳ್ದಾಗೆ ಒಂದು ಎರಡು ವಾರಕ್ಕೆ ಒಂದು ಸಲ ಮಾಡಿ ಇಟ್ಕೊಳ್ತೀನಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ತೆಂಗಿನ ಎಣ್ಣೆ ಫಾರ್ ಎಕ್ಸಾಂಪಲ್ ಒಂದು ಎರಡು ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿದರೆ ಒಂದು ಅರ್ಧ ಸ್ಪೂನಷ್ಟು ನಾವು ಕ್ಯಾಸ್ಟರ್ಡ್ ಆಯಿಲ್ ಹಾಕಬೇಕಾಗತ್ತೆ ಕ್ಯಾಸ್ಟರ್ಡ್ ಆಯಿಲ್ ಇಲ್ಲಿ ಖಾಲಿ ಆಗ್ತಾ ಬಂತು ಸೊ ಎಷ್ಟಿದೆ ಅಷ್ಟು ಹಾಕ್ಬಿಟ್ಟಿದ್ದೀನಿ ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ ಐ ಥಿಂಕ್ ಇದು ಎರಡನೇ ಬಾಟಲ್ ಅಂತಲೇ ಹೇಳ್ಬೋದು ಸೊ ಇದು ಸ್ವಲ್ಪ ಥಿಕ್ಕಿರುತ್ತೆ ದಪ್ಪ ಇರುತ್ತೆ ಡೈರೆಕ್ಟಾಗಿ ಹಚ್ಕೊಳ್ಳೋದಕ್ಕಾಗಲ್ಲ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಸ್ಟರ್ಡ್ ಆಯಿಲ್ನ ಕ್ಯಾಸ್ಟರ್ಡ್ ಆಯಿಲ್ ತುಂಬಾ ಒಳ್ಳೇದು ಬಟ್ ಅದು ದಪ್ಪ ಇರೋದ್ರಿಂದ ಅದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಹಾಕೊಳ್ತೀನಿ ಅಂದರೆ ಒಂದು ಎರಡು ಸ್ಪೂನ್ ಎಣ್ಣೆಗೆ ಒಂದು ಅರ್ಧ ಸ್ಪೂನಷ್ಟು ಕ್ಯಾಸ್ಟರ್ಡ್ ಆಯಿಲ್ ಹಾಕೊಳ್ತೀನಿ ಆಮೇಲೆ ಆಲಿವ್ ಆಯಿಲ್ ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊಳ್ಳಿ ನೀವು ಆಲಿವ್ ಆಯಿಲ್ ನಿಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ನಿಮ್ಮ ಕೂದಲು ತುಂಬಾ ಚೆನ್ನಾಗಾಗುತ್ತೆ ಆಲಿವ್ ಆಯಿಲ್ ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ ಕೂದಲು ತುಂಬಾ ಬೇಗ ಬೆಳೆಯುತ್ತೆ ಸೊ ಅದಕ್ಕೆ ಆಲಿವ್ ಆಯಿಲ್ನ ಹಾಕ್ತಾಯಿದ್ದೀನಿ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವಿಟಮಿನ್ ಇ ಕ್ಯಾಪ್ಸುಲ್ಸ್ ತೊಗೊಂಡಿದ್ದೀನಿ ಎರಡು ಕ್ಯಾಪ್ಸುಲ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ವಾರಕ್ಕೋಸ್ಕರ ಯೂಸ್ ಮಾಡೋದ್ರಿಂದ ಸೊ ಇಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಪ್ಯಾಕ್ ಒಂದು ನಾನು ಜನ್ರಿಕ್ ಮೆಡಿಕಲಲ್ಲಿ ತೊಗೊಳ್ತೀನಿ ಜನ್ರಿಕ್ ಮೆಡಿಕಲಲ್ಲಿ ಸ್ವಲ್ಪ ಡಿಸ್ಕೌಂಟ್ ರೇಟಲ್ಲೇ ಸಿಗುತ್ತೆ ಸೊ ಅದಕ್ಕೆ ಅಲ್ಲಿಂದನೇ ನಾನು ತೊಗೊಳ್ತೀನಿ ಎಲ್ಲ ಸೊ ಅಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಎಮ್ ಆರ್ ಪಿ ಸೆವೆಂಟಿ ಏನು ಇತ್ತು ಬಟ್ ಜನ್ರಿಕಲ್ಲಿ ಐ ಥಿಂಕ್ ಏನು ಮೂವತ್ತು ಮೂವತ್ತೈದು ರೂಪಾಯಿಗೆ ಸಿಕ್ತು ಅದರಲ್ಲಿ ಹನ್ನೆರಡು ಕ್ಯಾಪ್ಸಲ್ಸ್ ಏನಾಯಿತು ಅದನ್ನ ಕಟ್ ಮಾಡಿಬಿಟ್ಟು ಅದ್ರ ಒಳಗಿರೋದು ಎಣ್ಣೆ ಏನಿದೆ ವಿಟಮಿನ್ ಇ ಎಣ್ಣೆ ಏನಿದೆ ಅದನ್ನ ಮಾತ್ರ ಹಾಕೊಳ್ಬೇಕಾಗತ್ತೆ ಅದಾದಮೇಲೆ ಒಂದು ಸಲ ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಯಾವತ್ತೂ ಎಣ್ಣೆ ಹಾಕೊಳ್ಳೋದಕ್ಕಿಂತ ಮುಂಚೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಳ್ಳಿ ಸೊ ನಿಮ್ಮ ಬುಡದಲ್ಲಿ ಬಿಸಿ ಮಾಡ್ಕೊಂಡು ಹಾಕೊಂಡ್ರೆ ಎಣ್ಣೆ ಚೆನ್ನಾಗಿ ಕೂದಲು ಒಳಗಡೆ ಹೋಗುತ್ತೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೊಂದು ನೀರು ಬೇಕಾಗಲ್ಲ ನಾನು ಆ್ಯಕ್ಚುಲಿ ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದೀನಿ ಸೊ ಸುಮ್ಮನೆ ಎಕ್ಸ್ಟ್ರಾ ನೀರು ಯಾಕೆ ಇಟ್ಕೊಳ್ಳೋದು ಅದು ಆಲ್ರೆಡಿ ಬಿಸಿಯಾಗಿತ್ತು ಸೊ ಅದ್ರ ಮೇಲ್ಗಡೆ ಈ ರೀತಿಯಾಗಿ ಎಣ್ಣೆ ಬೌಲ್ ಏನಿದೆ ಅದನ್ನು ಇಟ್ಕೊಳ್ತೀನಿ ಸೊ ಈ ರೀತಿ ಡಬಲ್ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಬಿಸಿ ಆಗಬೇಕು ತುಂಬ ಬಿಸಿ ಬಿಸಿ ಅಲ್ಲ ಸೊ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಎಣ್ಣೆ ನಿಮ್ಮ ಕೂದಲಿಗೆ ಹಚ್ಕೊಂಡ್ರೆ ತುಂಬಾ ನಿಮಗೆ ಕೂಡ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಅದಲ್ಲದೆ ನಿಮ್ಮ ಕೂದಲು ಬುಡಕ್ಕೆ ತುಂಬ ಚೆನ್ನಾಗಿ ಬೇಗನೆ ಒಳಗೆ ಹೋಗುತ್ತೆ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಎಣ್ಣೆ ಹಾಕ್ಕೊಳ್ತೀನಿ ಇಲ್ಲಿ ನೋಡ್ಬೋದು ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದ ನಂತರ ಕೂದಲಿಗೆ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ನೋಡಿದಾಗೆ ಫುಲ್ ಪಾರ್ಟ್ ಪಾರ್ಟ್ ಮಾಡಿಬಿಟ್ಟು ಎಣ್ಣೆ ಹಾಕ್ಕೊಂಡ್ಬಿಡಿ ಮತ್ತು ಇದನ್ನು ಓವರ್ನೈಟ್ ಬಿಡಬೇಕಾಗತ್ತೆ ಅಂದರೆ ನೀವು ನೆಕ್ಸ್ಟ್ ಡೇ ಹೇರ್ ವಾಶ್ ಇದ್ದೀರ ಅಂದರೆ ಫಸ್ಟ್ ಡೇನೇ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮಸಾಜ್ ಮಾಡ್ಕೊಳ್ಳಿ ನೀವು ತಲೆ ಕೆಳಗೆ ಮಾಡ್ಕೊಂಡ್ಬಿಟ್ಟು ಕೂದಲು ಮಸಾಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂದರೆ ನಿಮ್ಮ ಕೂದಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗತ್ತೆ ಸೊ ನೀವು ಆ ಟಿಪ್ಸನ್ನು ಕೂಡ ಫಾಲೋ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಜಸ್ಟ್ ಆಯಿಲ್ ಅಪ್ಲಿಕೇಶನ್ನ ತೋರಿಸ್ತಾ ಇದ್ದೀನಿ ನಾನು ಜಸ್ಟ್ ಕೈಯಲ್ಲೇ ಎಣ್ಣೆ ತೆಗೆದ್ಬಿಟ್ಟು ಈ ರೀತಿಯಾಗಿ ಫುಲ್ಲು ಕೂದಲಿಗೆ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ತೀನಿ ಎಣ್ಣೆ ಹಾಕಿದ ನಂತರ ಕೂದಲು ಚೆನ್ನಾಗಿ ಬಾಚ್ಕೊಂಡ್ಬಿಟ್ಟು ಫುಲ್ ಜಡೆ ಹಾಕಿ ಹಾಗೆ ಓವರ್ ನೈಟ್ ಬಿಟ್ಕೊಳ್ತೀನಿ ಅದಾದ ನಂತರ ನೆಕ್ಸ್ಟ್ ಒಂದು ಸ್ಟೆಪ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದನ್ನು ಕೂಡ ಮಾಡ್ಕೊಳ್ತೀನಿ ಇದು ಅಷ್ಟೇ ಎರಡು ವಾರಕ್ಕೊಂದು ಸಲ ಮಾಡ್ತೀನಿ ನಾನು ಇದರಲ್ಲಿ ಏನಂದರೆ ನಿಮಗೆ ಫ್ರೆಶ್ ಆಗಿ ಎಲೆಗಳೇನಾದರೂ ಸಿಕ್ಕಿದರೆ ಖಂಡಿತವಾಗ್ಲೂ ಯೂಸ್ ಮಾಡಿ ನಾನು ಮುಂಬೈಲಿರೋದು ಸೊ ಫ್ರೆಶ್ಶಾಗಿ ನನಗೆ ದಾಸವಾಳದ ಸೊಪ್ಪು ಕಹಿ ಬೇವಿನ ಸೊಪ್ಪು ಎಲ್ಲ ಸಿಗೋದಿಲ್ಲ ಅದಕ್ಕೆ ನಾನು ಎಲ್ಲನೂ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನಾನು ಎರಡು ವಾರಕ್ಕೊಂದ್ಸಲ ಮಾಡ್ಕೊಳ್ತೀನಿ ಇದರಲ್ಲಿ ಕರಿಬೇವಿನ ಸೊಪ್ಪು ಸೊಪ್ಪು ದಾಸವಾಳದ ಸೊಪ್ಪು ಕಹಿಬೇವಿನ ಸೊಪ್ಪು ಅದೆಲ್ಲಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲಾನು ಸ್ವಲ್ಪ ಹಾಕ್ಕೊಳ್ತೀನಿ ಅದಾದ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಒಂದು ದೊಡ್ಡ ಸ್ಪೂನಷ್ಟು ಅಕ್ಕಿ ಇದೆ ಸೇಮ್ ಕ್ವಾಂಟಿಟಿಯಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಇದೆ ಫ್ಲ್ಯಾಕ್ಸ್ ಸೀಡ್ಸ್ ನಿಮ್ಮ ಸ್ಕಿನ್ಗಾಗಲಿ ನಿಮ್ಮ ಹೇರ್ಗಾಗಲಿ ತುಂಬಾ ಒಳ್ಳೆಯದು ಇದು ಕೂಡ ಅಷ್ಟೇ ಜಾಸ್ತಿ ಏನು ಸಿಗೋಲ್ಲ ಅಲ್ಸಿ ಬೀಜ ಅಂತ ಹೇಳ್ತೀವಿ ತುಂಬ ಕಡಿಮೆ ರೇಟಲ್ಲಿ ಒಂದು ಇಪ್ಪತ್ತೈದು ರೂಪಾಯಿ ಪ್ಯಾಕೆಟ್ ನಿಮಗೆ ಸಿಗುತ್ತೆ ತುಂಬ ಅದು ಪ್ಯಾಕೆಟ್ನ ನೀವು ಮೂರು ನಾಲ್ಕು ತಿಂಗಳು ಯೂಸ್ ಮಾಡ್ಬೋದು ಯಾಕಂದರೆ ಇದು ಜಸ್ಟ್ ಒಂದು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಆ ನೀರು ಸ್ವಲ್ಪ ಇದು ಆಲ್ಮೋಸ್ಟ್ ಅಲೋವೆರಾ ಜೆಲ್ ತರ ಆಗುತ್ತೆ ಅದಲ್ಲದೆ ಒಂದು ಕಾಲ್ ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಅಷ್ಟು ಮೆಂತೆ ಬೀಜನ ಕೂಡ ತಗೊಂಡಿದೀನಿ ಮೆಂತೆ ನಿಮ್ಗೆಲ್ಲರಿಗೂ ಮೊದಲಿಂದನೂ ಗೊತ್ತಿರ್ಬೋದು ಮೆಂತೆ ಅಂತೂ ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೆ ಅದಕ್ಕೆ ನಾನು ಅದನ್ನು ಕೂಡ ಇದರಲ್ಲಿ ಹಾಕೊಂಡಿದ್ದೀನಿ ಇವಾಗ ಇದರಲ್ಲಿ ಫುಲ್ಲು ನೀರನ್ನು ಹಾಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀರು ಜಾಸ್ತಿನೇ ಹಾಕ್ಕೊಳ್ಳಿ ನಾವು ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿದ್ದೀವಲ್ವ ಅದು ಸ್ವಲ್ಪ ಥಿಕ್ಕಾಗುತ್ತೆ ಫ್ಲ್ಯಾಕ್ ಸೀಡ್ಸ್ ಹಾಕೋದ್ರಿಂದ ಈ ನೀರು ಸ್ವಲ್ಪ ಥಿಕ್ಕಾಗುತ್ತೆ ಅದಕ್ಕೆ ನೀವು ನೀರು ಎಷ್ಟು ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ಇವಾಗ ನಾವು ಕುದಿಸ್ಕೊಳ್ಬೇಕಾಗತ್ತೆ ಫುಲ್ ಇದು ಕಲರ್ ಚೇಂಜ್ ಆಗಬೇಕು ಆ ಅಕ್ಕಿ ಹಾಕಿದ್ದೀವಿ ನೋಡಿ ಅದು ಅನ್ನ ಆಗೋ ತನಕ ಕುದೇ ನಾನಿಲ್ಲಿ ನಿಮ್ಮ ಜೊತೆ ತೋರಿಸ್ತೀನಿ ಇದ್ರ ಕಲರ್ ಚೇಂಜ್ ಆದಾಗ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ಫುಲ್ ಕಲರ್ ಬಿಟ್ಕೊಂಡಿದೆ ಕಲರ್ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಕಲರ್ ಅಲ್ಲ ನೀವು ಹೊರಗಡೆಯಿಂದ ಎಣ್ಣೆ ತನಿ ಶ್ಯಾಂಪು ತನ್ನಿ ಎಲ್ಲದರಲ್ಲೂ ಕಲರ್ ಎಲ್ಲ ಹಾಕಿರ್ತಾರೆ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಬಟ್ ಇದು ನ್ಯಾಚುರಲ್ ಆ ದಾಸವಾಳದ ಸೊಪ್ಪಿನ ಏನು ಒಳ್ಳೆ ಅಂಶ ಇದೆ ಮತ್ತೆ ಕರಿಬೇವಿನ ಸೊಪ್ಪು ಮೆಂತೆ ಹಾಕಿದ್ದೀವಿ ಫ್ಲ್ಯಾಕ್ಸ್ ಸೀಡ್ಸ್ ಅಕ್ಕಿ ಅಥವಾ ಅನ್ನದಲ್ಲಿರೋ ಏನು ಅಂಶ ಇದೆ ಅದೆಲ್ಲ ಬಿಟ್ಕೊಂಡ್ಬಿಟ್ಟು ಈ ಕಲರ್ ಆಗಿ ರೆಡಿಯಾಗಿದೆ ನೋಡ್ಬೋದು ಇದು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಒಳ್ಳೆ ಅಂಶ ಇರುತ್ತೆ ನಿಮ್ಮ ಕೂದಲಿಗೆ ಅಂಥೇಳಿ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಇದನ್ನು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನು ಉಳಿದಿರೋದನ್ನು ಏನು ಮಾಡ್ತೀನಿ ಫ್ರಿಜ್ಜಲ್ಲಿ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸೊ ವಾರಕ್ಕೆ ಎರಡು ಸಲ ಹೇರ್ ವಾಶ್ ಮಾಡಿದಾಗ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ ಎರಡು ವಾರ ತನಕ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸೊ ಪ್ರತಿ ವಾರ ಮಾಡಲ್ಲ ಎರಡು ವಾರಕ್ಕೊಮ್ಮೆ ಮಾಡ್ಕೊಳ್ತೀನಿ ಇದು ನೀರು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಥಿಕ್ಕಾಗಿದೆ ಅಂತೇಳಿ ಇದು ಮಾಡಿದ ನಂತರ ಅದು ಏನಿದೆ ನೋಡಿ ಎಲ್ಲ ನಾವು ಬಾಯ್ಲ್ ಮಾಡ್ಕೊಂಡಿದ್ದೀವಿ ಅದು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕಲ್ವಾ ಇದು ಖಂಡಿತವಾಗ್ಲೂ ಆಪ್ಷನಲ್ ನನಗೆ ಹಾಗೆ ಸುಮ್ಮನೆ ಯಾವುದು ವೇಸ್ಟ್ ಮಾಡೋದು ಇಷ್ಟ ಆಗೋಲ್ಲ ಕಂಜೂಸ್ ಅಂತಲೇ ಹೇಳ್ಬೋದು ಸೊ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಅದನ್ನು ನಾನು ಗ್ರೈಂಡ್ ಮಾಡಿಬಿಟ್ಟು ಫುಲ್ ಫೈನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಹೇರ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಇದನ್ನು ಯಾವಾಗ ಬಾಯ್ಲ್ ಮಾಡ್ತೀನಿ ಆ ಟೈಮಲ್ಲಿ ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಕೂದಲಲ್ಲಿ ಅಪ್ಲೈ ಮಾಡಿ ಒಂದು ಗಂಟೆಗಳ ಕಾಲ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ತೀನಿ ಫಸ್ಟ್ ಅದನ್ನು ಆ ನೀರೇನಿದೆ ಅದನ್ನು ಹೇರ್ ಸ್ಪ್ರೇಯಲ್ಲಿ ಹಾಕೊಂಡ್ಬಿಟ್ಟು ಫುಲ್ಲು ಕೂದಲಿಗೆಲ್ಲ ಹಾಕೊಳ್ತೀನಿ ಇಲ್ಲಿ ನೋಡಿದ ಹಾಗೆ ಫುಲ್ ಕೂದಲಿಗೆಲ್ಲ ನಾನು ಆ ಸ್ಪ್ರೇ ಬಾಟಲಲ್ಲಿ ಆ ನೀರನ್ನು ಹಾಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಚೆನ್ನಾಗಿ ತಲೆ ಬುಡದಿಂದ ಹಿಡಿದು ಕೂದಲು ತನಕ ಕೂಡ ಆ ಸ್ಪ್ರೇಯನ್ನು ಹಾಕೊಳ್ತೀನಿ ಆ ಗ್ರೈಂಡ್ ಮಾಡಿರೋ ಪೇಸ್ಟ್ ಏನಿದೆ ನೋಡಿ ಅದು ಆಪ್ಷನಲ್ ಬಟ್ ಈ ಸ್ಪ್ರೇ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ ನೀವು ಕೂದಲು ತೊಳೆದ ನಂತರ ಹೇರ್ ವಾಶ್ ನಂತರ ಕೂಡ ಯೂಸ್ ಮಾಡ್ಕೊಳ್ಬೋದು ತುಂಬಾ ಕೂದಲು ಸಾಫ್ಟಾಗಿ ಚೆನ್ನಾಗಿರುತ್ತೆ ಸೊ ಅದು ಮತ್ತು ನಿಮಗೆ ಎಣ್ಣೆ ಎಣ್ಣೆ ಥರ ಕೂಡ ಅನಿಸಲ್ಲ ನೀವು ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಣಗಿರೋ ಥರನೇ ಇರುತ್ತೆ ಮತ್ತು ಕೂದಲು ತುಂಬಾ ಚೆನ್ನಾಗಾಗುತ್ತೆ ಸೊ ಆ ಸ್ಪ್ರೇ ಹಾಕಿದ ನಂತರ ನಾನು ಆ ಪೇಸ್ಟನ್ನು ಕೂಡ ಹಾಕೊಂಡಿದ್ದೀನಿ ಅದನ್ನು ಹಾಕೊಂಡ್ಬಿಟ್ಟು ಶ್ಯಾಂಪು ಹಾಕಿಬಿಟ್ಟು ಹೇರ್ ವಾಶ್ ಮಾಡ್ತೀನಿ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರ ಯೂಸ್ ಮಾಡಿ ನಾನಿಲ್ಲಿ ಯೂಸ್ ಮಾಡ್ತಿರೋ ಶ್ಯಾಂಪು ಬಂದ್ಬಿಟ್ಟು ಪತಾಂಜಲಿ ನನ್ನ ಪ್ರಾಬ್ಲಮ್ ಏನಂದರೆ ನಾನು ಯಾವುದಾದ್ರೂ ಶ್ಯಾಂಪೂ ನೋಡಿದರೆ ಯಾವುದಾದ್ರೂ ಆಯಿಲ್ ನೋಡಿದರೆ ನಾನು ప్రతి టైం చేంజ్ మి ఎవ్రీ టైం నేను ఎన్నే చేంజ్ మి శంపూ చేంజ్ మిల్నూ చేంజ్ మతాయితీని ಬಟ್ ಈ ಸಲ ನಾನು ಸ್ಟಿಕ್ಕಾಗಿದ್ದೀನಿ ಪತಂಜಲಿ ಶ್ಯಾಂಪು ಯಾವಾಗಿಂದ ನಾನು ಹೇರ್ ಕೇರ್ ಮಾಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಈ ಸಲ ನಾನು ಸ್ಟಿಕ್ಕಾಗಿ ಪತಂಜಲಿ ಶ್ಯಾಂಪೂನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಂದರೆ ನ್ಯಾಚುರಲ್ ಆಗಿದೆ ಸ್ಪೆಷಲಿ ಇಂಡಿಯನ್ ಪ್ರಾಡಕ್ಟ್ಸ್ ಅಲ್ವಾ ಅದಕ್ಕೆ ಯೂಸ್ ಮಾಡ್ತೀನಿ ಅದು ಸೊ ಚೆನ್ನಾಗಿ ಬರ್ತಾಯಿದೆ ಇದನ್ನೆಲ್ಲ ನಾನು ಕಂಪಲ್ಸರಿಯಾಗಿ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಆಗಿರ್ಬೋದು ಆ ಶ್ಯಾಂಪು ಆಗಿರ್ಬೋದು ಮತ್ತು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಅಲೋವೆರಾ ಜೆಲ್ ಕೂಡ ತುಂಬಾ ನನ್ನ ಕೂದಲಲ್ಲಿ ಎಫೆಕ್ಟ್ ಕಾಣ್ತಾ ನನಗೆ ನನ್ನ ಫ್ಯಾಮಿಲಿಗೆ ಕೂಡ ಹೇಳ್ತಾ ಇದ್ದಾರೆ ಕೂದಲು ಹೇಗೆ ಇಷ್ಟು ಬೇಗ ಉದ್ದ ಆಯ್ತು ಯಾವತ್ತೂ ಇಷ್ಟು ಉದ್ದ ಆಗಿರಲಿಲ್ಲ ಸೊ ತುಂಬಾನೇ ಖುಷಿ ಆಯಿತು ನನಗೆ ಇದರದ್ದು ಎಫೆಕ್ಟ್ ನೋಡ್ಬಿಟ್ಟು ಹೇರ್ ವಾಶ್ ಮಾಡಿದ ನಂತರ ಅದಾದ ಮೇಲೆ ಈ ಎಲೋವೆರ ಜೆಲ್ ಇದೆ ನೋಡಿ ಇಷ್ಟೇ ತೊಗೊಳ್ತಾ ಇದೀನಿ ಜಾಸ್ತಿ ಎಲೋವೆರ ಜೆಲ್ ಏನು ತಗೊಳ್ತಾ ಇಲ್ಲ ನಾವು ಆಲ್ರೆಡಿ ಆ ಸ್ಪ್ರೇ ಹಾಕಿದ್ದೀವಿ ಮತ್ತೆ ಹೇರ್ ಪ್ಯಾಕ್ ಕೂಡ ಸೊ ಅದರಿಂದ ಏನಾಗುತ್ತೆ ಕೂದಲು ಆಲ್ರೆಡಿ ಸಾಫ್ಟ್ ಆಗಿದೆ ಆದರೂ ಕೂಡ ನಿಮಗೆ ಇನ್ನೂ ಕೂದಲು ಒಂದು ಸ್ವಲ್ಪ ಕೂಡ ಉದುರ್ಬಾರ್ದು ಉದುರಬಾರ್ದು ಅಂತ ಅಂತ ಏನಾದ್ರು ಇದ್ರೆ ಈ ರೀತಿ ಸ್ವಲ್ಪ ಅಲೋವೆರಾ ಜೆಲ್ಲ ಕೂದಲಿಗೆ ಹಾಕೊಡಿ ಸ್ವಲ್ಪ ಹೇರ್ ವಾಶ್ ಮಾಡಿದ ನಂತರ ಅದರಿಂದ ಏನಾಗುತ್ತೆ ಕೂದ್ಲು ಒಣದ ನಂತರ ನೀವು ಕೋಮ್ ಮಾಡ್ಕೊಳುವಾಗ ನಿಮ್ ಕೂದ್ಲು ಉದ್ರೋದು ಕಡ್ಮ ಕಡಿಮೆ ಆಗತ್ತೆ ಅಂದ್ರೆ ಕೂದಲೆಲ್ಲ ಆಗೋದೆಲ್ಲ ಕಡಿಮೆ ಆಗುತ್ತೆ ಅದರಿಂದ ಕೂದಲು ಕೂಡ ಕಡಿಮೆ ಉದಿರುತ್ತೆ ಅದಕ್ಕೋಸ್ಕರನೇ ಜಸ್ಟ್ ಒಂದು ಸ್ವಲ್ಪ ಅಲೋವೆರಾ ಜೆಲ್ನ ಹೇರ್ಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಹಾಗೆ ಒಣಗಿಸ್ಬಿಡ್ತೀನಿ ಹೇರನ್ನು ನಾನು ಒಣಗೋದಕ್ಕೆ ಯಾವುದೇ ಡ್ರೈಯರ್ ಗಿಯರೆಲ್ಲ ಏನು ಯೂಸ್ ಮಾಡಲ್ಲ ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡ್ಬಿಟ್ಟು ಬಿಟ್ಬಿಡ್ತೀನಿ ಸೊ ಮಧ್ಯಾಹ್ನ ಸಂಜೆ ತನಕ ಒಣಗಿಬಿಡತ್ತೆ ಕೂದಲು ಚೆನ್ನಾಗಿ ಅದು ಒಣಗಿದ ನಂತರ ನಾನಿಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ಬೋದು ಕೂದಲು ತುಂಬಾ ಚೆನ್ನಾಗಿ ಒಣಗಿದೆ ಸೊ ಯಾವ ರೀತಿ ಸಾಫ್ಟ್ ಮತ್ತು ಸಿಲ್ಕಿ ಆಗಿದೆ ಅಂಥೇಳಿ ನಾನು ಕೂದಲು ಲೆಂತ್ ಫುಲ್ ಆಗ್ತಾ ಇಲ್ಲ ಸೊ ಲೆಂತ್ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ ಗೊತ್ತಿಲ್ಲ ಕೆಲವ್ರಿಗೆ ಈ ಲೆಂತ್ ಕಡಿಮೆ ಅನಿಸ್ಬೋದು ಜಾಸ್ತಿ ಅನ್ಸ್ಬೋದು ಬಟ್ ನಾನು ಮೊದಲಿನ ಕೂದಲು ಲೆಂತ್ ಮತ್ತು ಇವಾಗಿನ ಕೂದಲು ಲೆಂತ್ ಕಂಪೇರ್ ಮಾಡಿ ತೋರಿಸ್ತೀನಿ ಎಷ್ಟು ಉದ್ದ ಆಗಿದೆ ಏನಾಗಿದೆ ಅಂತೇಳಿ ಸೊ ಇಲ್ಲಿ ನೋಡ್ಬೋದು ಕೂದಲು ಒಣಗಿದ ನಂತರ ಡೈರೆಕ್ಟಾಗಿ ನಾನು ಕೋಂಬು ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೂಡ ಕೂದಲು ಉದುರ್ಲಿಲ್ಲ ಯಾವತ್ತು ನೀವು ಬಾಚ್ಕೊಳ್ಳುವಾಗ ನಿಮ್ಮ ಕೂದಲು ತುಂಬಾ ಉದುರುತ್ತೆ ಆ ಥರದ್ದೆಲ್ಲ ಏನಾದರೂ ಇದ್ದರೆ ನೀವು ಕೆಳಗಡೆಯಿಂದ ಬಾಚ್ಕೊಳ್ಳಿ ಡೈರೆಕ್ಟಾಗಿ ಬುಡದಿಂದ ಬಾಚ್ಕೊಳ್ಬೇಡಿ ಅದರಿಂದ ಕೂದಲು ತುಂಬ ಜಾಸ್ತಿ ಉದುರುತ್ತೆ ಸೊ ಕೆಳಗಡೆಯಿಂದ ಚೆನ್ನಾಗಿ ಬಾಚ್ಕೊಳ್ತಾ ಬಾಚ್ಕೊಳ್ತಾ ಆಮೇಲೆ ಮೇಲ್ಗಡೆಗೆ ಬನ್ನಿ ಸೊ ಅದರಿಂದ ಕೂದಲು ಸ್ವಲ್ಪ ಕಡಿಮೆ ಉದುರುತ್ತೆ ಅದಕ್ಕೋಸ್ಕರನೇ ಇದಾದ ನಂತರ ಕೂದಲನ್ನು ನೀವು ಯಾವತ್ತೂ ರಾತ್ರಿ ಮಲ್ಕೊಳ್ಬೇಕಾದ್ರೆ ಬಿಟ್ಟು ಕೂದಲನ್ನು ಬಿಟ್ಟು ಎಲ್ಲ ಜುಟ್ಟು ಹಾಕೊಂಡೆಲ್ಲ ಮಲ್ಕೊಂಡ್ಬೇಡಿ ಕೂದಲನ್ನು ಸಲ ಚೆನ್ನಾಗಿ ಕೋಮ್ ಮಾಡಿಬಿಟ್ಟು ಜಡೆ ಹಾಕ್ಬಿಟ್ಟು ಮಡಚಿ ಜಡೆ ಹಾಕಿ ಮಲ್ಕೊಳ್ಳಿ ಅದರಿಂದ ಕೂದಲು ಉದ್ರೋದು ಕೂಡ ಕಡಿಮೆ ಆಗುತ್ತೆ ಕೂದಲು ಕೂಡ ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಉದ್ದ ಆಗುತ್ತೆ ಅದಕ್ಕೋಸ್ಕರನೇ ನೀವು ಕೂದಲು ಚೆನ್ನಾಗಿ ಈ ರೀತಿ ಜಡೆ ಹಾಕ್ಬಿಟ್ಟು ಫುಲ್ ಕೆಳಗೆ ತನಕ ಜಡೆ ಹಾಕಿ ಮಡಚಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಬಿಟ್ರೂ ಮಲ್ಕೊಂಡ್ಬೇಡಿ ಜುಟ್ಟು ಹಾಕೊಂಡ್ರೆ ಇಲ್ಲಾಂದರೆ ಕೂದಲು ಬಿಟ್ಟು ಮಲಗಿದ್ರೆ ಕೂದಲು ತುಂಬಾ ಜಾಸ್ತಿ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಕೊಳ್ಳಿ ಮತ್ತೊಂದು ಬೆಸ್ಟ್ ಆಪ್ಷನ್ ಏನಂದ್ರೆ ನೀವು ಯೋಗ ಎಲ್ಲ ಮಾಡೋರಾದ್ರೆ ನೀವು ಶಿರ್ಸಾಸನ ಕೂಡ ಮಾಡ್ಬೋದು ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಸೊ ಅದು ತುಂಬಾ ಒಳ್ಳೆಯದು ಶಿರ್ಸಾಸನ ಅಂತೂ ನಾನಂತೂ ಮಾಡೋದಕ್ಕಾಗಲ್ಲ ಸೊ ಆ ರೀತಿಯೆಲ್ಲ ಇದ್ದಾಗ ಜಸ್ಟ್ ತಲೆ ನೀವು ಮಂಚದ ಮೇಲ್ಗಡೆ ಮಲ್ಗೊಂಡಿದ್ರೆ ತಲೆನ ಕೆಳಗಡೆ ಮಾಡಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಮಲ್ಕೊಳ್ಳಿ ಸೊ ಅದೆಲ್ಲ ತುಂಬಾ ಒಳ್ಳೆಯದು ಕೂದಲಿಗೆ ಮತ್ತು ಜಾಸ್ತಿ ಬಿಸಿನೀರಿಂದ ತಲೆ ಸ್ನಾನ ಮಾಡಬೇಡಿ ಉಗುರು ಬೆಚ್ಚಗೆ ನೀರಿಂದ ತಲೆ ಸ್ನಾನ ಮಾಡ್ಕೊಳ್ಳಿ ಸೊ ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದನ್ನೆಲ್ಲ ಖಂಡಿತವಾಗ್ಲೂ ನೀವು ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಹೇಗಾಗಿದೆ ನಿಮ್ಮ ಕೂದಲು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್